ಸಂದರ್ಭದಲ್ಲಿ ಸಕಲ ಭಗವದ್ಭಕ್ತರಲ್ಲಿ ಒಂದು ವಿಷಯವನ್ನು ತಿಳಿಸುವ ಅಪೇಕ್ಷೆಯನ್ನು ಪಡ್ತೇವೆ. ಕೆಲವು ನಿಮಿಷಗಳವರೆಗೆ ಸ್ವಲ್ಪ ಗಮನ ಕೊಟ್ಟು ಎಲ್ಲರೂ ಇದನ್ನು ಕೇಳಬೇಕು. ಈ ಒಂದು ಮಹಾಮಾರಿ ಕೊರೋನಾ ನಿಮಿತ್ತ ಲಾಕ್ಡೌನ್ ಇರುವ ವಿಚಾರ ಎಲ್ಲರಿಗೂ ಗೊತ್ತು. ಇನ್ನು ಕೆಲವು ದಿನಗಳಲ್ಲಿ ಇದನ್ನು ಓಪನ್ ಮಾಡಬಹುದು. ವಾತಾವರಣ ಎಲ್ಲ ಹತೋಟಿಗೆ ಬಂದ ಮೇಲೆ ಓಪನ್ ಮಾಡಬಹುದು. ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ, ಓಡಾಡೋದಕ್ಕೆ, ಎಲ್ಲದಕ್ಕೂ ಅನುಕೂಲತೆಗಳನ್ನು ಒದಗಿಸಬಹುದು. ಯಾವಾಗ ಏನು ಅಂತ ಅದು ಸರ್ಕಾರ ತಿಳಿಸಿದ ರೀತಿಯಲ್ಲಿ ನಾವೆಲ್ಲ ಮಾಡಬೇಕಾದದ್ದು ಅನಿವಾರ್ಯ. ಆದರೆ ಯಾವಾಗ ಮತ್ತೆ ಮೊದಲಿನಂತೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ಅನುಮತಿಯನ್ನು ಸರ್ಕಾರ ನೀಡುತ್ತೋ ಆಗ ಕಾರ್ಯಕ್ರಮಗಳನ್ನೆಲ್ಲ ಮಾಡುವ ಪ್ರಸಂಗಗಳು ಬರುತ್ತೆ. ಎಲ್ಲ ಕಾರ್ಯಕ್ರಮಗಳನ್ನು ಮಾಡಲೇಬೇಕು. ದೇವಸ್ಥಾನಗಳಲ್ಲಿ ನಡೆಯುವಂತಹ ದೇವರ ಪೂಜಾದಿ ಕೈಂಕರ್ಯಗಳು, ಇನ್ನನೇಕ ವೈಯಕ್ತಿಕವಾಗಿ ಮಾಡುವಂತಹ ಮದುವೆ, ಉಪನಯನ, ವಿವಾಹ, ಶಾಂತಿಗಳು, ಉತ್ಸವಗಳು, ದೇವತಾ ಕಾರ್ಯಗಳು, ಪಿತೃಕಾರ್ಯಗಳು, ಎಲ್ಲ ಕಾರ್ಯಕ್ರಮಗಳು ಕೂಡ ಮೊದಲಿನಂತೆ ಮನೆಗಳಲ್ಲಿ ಅಥವಾ ದೇವಸ್ಥಾನಗಳಲ್ಲಿ, ಮಠಗಳಲ್ಲಿ, ನಾನಾ ರೀತಿಯ ಸಾಮೂಹಿಕವಾದಂತಹ ಒಂದು ಶ್ರದ್ಧಾ ಕೇಂದ್ರಗಳಲ್ಲಿ ಮೊದಲಿನಂತೆ ಎಲ್ಲ ಕಾರ್ಯಕ್ರಮಗಳು ನಡೀತವೆ. ಈ ಸಂದರ್ಭದಲ್ಲಿ ಎಲ್ಲ ಸದ್ಭಕ್ತರು ಆಲೋಚನೆ ಮಾಡಬೇಕಾದ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದದ್ದು ಅಗತ್ಯ ಇದೆ. ಅನೇಕ ಜನ ಕಷ್ಟದಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ದೇವರ ಅನುಗ್ರಹದಿಂದ ಸಾಕಷ್ಟು ಅನುಕೂಲತೆಗಳಿದ್ದವರೂ ಇದ್ದಾರೆ. ಇದು ಎಷ್ಟು ದಿವಸ ಲಾಕ್ಡೌನ್ ಇದ್ದರೂ ಏನೂ ತೊಂದರೆ ಆಗದೇ ಇರೋ ಹಾಗೆ, ಸಂಪತ್ತು ಸೌಖ್ಯ ಇರೋ ಹಾಗೆ ದೇವರು ಕೆಲವರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಇನ್ನು ಕೆಲವರಿಗೆ ಅವತ್ತಿನ ಗಳಿಕೆಯಿಂದಲೇ ಅವತ್ತು ಬದುಕುವಂತಹ ಅನೇಕ ಜನರಿಗೆ ಬಹಳ ಕಷ್ಟ ಇದೆ. ಒಪ್ಪತ್ತು ಊಟಕ್ಕೂ ಕಷ್ಟವಾಗಿದೆ. ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳೋದು ಕಷ್ಟ, ಊಟನೂ ಕಷ್ಟ. ಅನೇಕ ಸಮಸ್ಯೆಗಳಿಗೆ ಅವರು ಬಲಿಯಾಗಿದ್ದಾರೆ. ಕೆಲವರು ಕೆಲಸ ಕಳ್ಕೊಂಡಿದ್ದಾರೆ, ನಾನಾ ರೀತಿಯ ತೊಂದರೆಯಲ್ಲಿದ್ದಾರೆ. ಇಂತಹ ಸಂದರ್ಭಗಳಲ್ಲಿ ದೇವರ ಅನುಗ್ರಹದಿಂದ ಸಂಪತ್ತು, ಅನುಕೂಲತೆ, ಐಶ್ವರ್ಯ ಇದ್ದವರು ಅವಶ್ಯವಾಗಿ ಕಾರ್ಯಕ್ರಮಗಳನ್ನು ಚೆನ್ನಾಗಿ ಮಾಡಲಿ, ಶಾಸ್ತ್ರೋಕ್ತವಾಗಿ ಮಾಡಲಿ. ಯಾವುದೇ ರೀತಿಯ ವಿಧಿವಿಧಾನಗಳಲ್ಲಿ ಚ್ಯುತಿ ಬರೋದು ಬೇಡ. ಸಂಪ್ರದಾಯಕ್ಕೆ, ಕಾರ್ಯಕ್ರಮಗಳಿಗೆ, ವಿಧಿಗಳಿಗೆ ಯಾವ ಚ್ಯುತಿ ಬರೋದು ಬೇಡ. ಆದರೆ ಅನಾವಶ್ಯಕವಾದ ವೈಭವಾತಿಶಯಗಳನ್ನು ಮಾಡಿ ವ್ಯರ್ಥವಾಗಿ ದುಡ್ಡುಗಳನ್ನು, ಹಣವನ್ನು ಖರ್ಚು ಮಾಡುವುದರ ಬದಲು ಅದರಲ್ಲಿ ಉಳಿತಾಯ ಮಾಡಿ ಕಷ್ಟದಲ್ಲಿದ್ದವರಿಗೆ, ಈ ತರಹದ ಸಮಸ್ಯೆಯಲ್ಲಿದ್ದವರಿಗೆ ಅವರ ಹೊಟ್ಟೆಗೆ, ಬಟ್ಟೆಗೆ, ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳುವುದಕ್ಕೆ ಅನುಕೂಲತೆಯ ದೃಷ್ಟಿಯಿಂದ ಸಹಾಯ ಮಾಡಿದರೆ ಬಹಳ ಬಹಳ ದೊಡ್ಡದಾದಂತಹ ಪುಣ್ಯದ ಕೆಲಸ. ಈ ಸಂದರ್ಭದಲ್ಲಿ ಈ ಒಂದು ದೊಡ್ಡ ನಿರ್ಣಯವನ್ನು ಪ್ರತಿಯೊಬ್ಬ ಭಗವದ್ಭಕ್ತರು, ಅನುಕೂಲ ಇದ್ದಂತಹ ಎಲ್ಲ ಭಗವದ್ಭಕ್ತರು ಕೂಡ ಈ ನಿರ್ಣಯವನ್ನು ತೆಗೆದುಕೊಳ್ಳಲೇಬೇಕು ಅಂತ ನಮ್ಮ ಕಳಕಳಿಯ ಆಗ್ರಹದ ಅಪೇಕ್ಷೆ, ಸೂಚನೆ ನಮ್ಮ ಎಲ್ಲ ಶಿಷ್ಯರಿಗೂ, ನಮ್ಮ ಮಠದ ಅಲ್ಲಿರುವ ಎಲ್ಲ ಶಾಖೆಗಳು, ಅಲ್ಲಿರುವ ವ್ಯವಸ್ಥಾಪಕರಿಗೆ ನಾವು ಆದೇಶವನ್ನೇ ಮಾಡ್ತಾ ಇದ್ದೇವೆ. ಇನ್ನುಳಿದ ಸಕಲ ಸದ್ಭಕ್ತರಿಗೂ ಕೂಡ ಈ ಮೂಲಕವಾಗಿ ಅತ್ಯಂತ ಕಳಕಳಿಯಿಂದ ಸೂಚನೆಯನ್ನು ನೀಡ್ತಾ ಇದ್ದೇವೆ. ಈ ಸೂಚನೆಯನ್ನು ಗಮನಿಸಿ ತಾವು ನಿರ್ಣಯವನ್ನು ತೆಗೆದುಕೊಳ್ಳಬೇಕು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಒಬ್ಬರ ಮನೆಯಲ್ಲಿ ಕಾರ್ಯಕ್ರಮ ಆದಾಗ ಒಂದು 5 ಭಕ್ಷ ಮಾಡಿಸಿದರು ಅಂದರೆ ನಾನು 10 ಭಕ್ಷ ಮಾಡಿಸ್ಬೇಕು ಅಂತ ಪಕ್ಕದ ಮನೆಯವರು ಆಲೋಚನೆ ಮಾಡ್ತಾರೆ. ಅವರ ಕಾರ್ಯಕ್ರಮದಲ್ಲಿ 10 ಆದರೆ ನಾನು 15, 20, 30
ಈ ತರಹ ಭಕ್ಷ್ಯಗಳನ್ನು ಮಾಡಿಸಿ ಕಾರ್ಯಕ್ರಮಗಳನ್ನು ಬಹಳ ವೈಭವದಿಂದ ಮಾಡಿ ಅದರಿಂದ ಏನೋ ಒಂದು ಉತ್ಸಾಹ ಸಂತೋಷ ಜನಗಳಿಗೆ ಅನ್ನದಾನ ಮಾಡಬೇಕು ಅನ್ನುವ ಸದುದ್ದೇಶನೇ ಇದೆ, ಸದಭಿಪ್ರಾಯ ಇದೆ ಅನೇಕ ಸಜ್ಜನರಿಗೆ ಇಲ್ಲ ಅಂತಲ್ಲ. ಇದು ಎಲ್ಲ ಇದು ಯಾರಿಗೋಸ್ಕರ ಹೇಳ್ತಾ ಇದ್ದದ್ದಲ್ಲ, ಇದು ನಮ್ಮನ್ನೂ ಸೇರಿಸಿಕೊಂಡಂತೆ ಎಲ್ಲರೂ ಸೇರಿ ಆಲೋಚನೆ ಮಾಡಬೇಕಾದದ್ದು. ಕೆಲವರು ಊಟಕ್ಕೆ ಗತಿ ಇಲ್ಲದೆ ಒದ್ದಾಡುವ ಸಂದರ್ಭ ಒಂದು ಕಡೆಗಿದೆ, ಹತ್ತಾರು ಭಕ್ಷ್ಯಗಳನ್ನು ಮಾಡಿಕೊಂಡು ಯಥೇಚ್ಛವಾಗಿ ತಿಂದು ತಿನ್ನಲಿಕ್ಕೂ ಆಗದೆ ಚಲ್ಲಿ ಯಾರಿಗೂ ಬರದೇ ಇರೋ ಹಾಗೆ ಲಕ್ಷಾಂತರ ರೂಪಾಯಿ ತಿಪ್ಪೆಗೆ ಚೆಲ್ಲುವಂತಹ ಪರಿಸ್ಥಿತಿ ಇನ್ನೊಂದು ಕಡೆಗಿದೆ. ಯಾರ ಹೊಟ್ಟೆಗೂ ಆಗದಂತೆ ಕೀರ್ತಿಗೆ ವೈಭವಕ್ಕೆ ಮಾತ್ರ ದ್ಯೋತಕವಾಗಿ ಉಳಿದದ್ದೆಲ್ಲ ತಿಪ್ಪೆಗೆ ಬೀಳುವಂತಹ ಕೆಲಸ ಒಂದು ಕಡೆಗೆ ನಡೀತಾ ಇದೆ, ಹೊಟ್ಟೆಗೇ ಇಲ್ಲದೆ ಒದ್ದಾಡುವ ಪ್ರಸಂಗ ಮತ್ತೊಂದು ಕಡೆಗಿದೆ. ಇದೊಂದು ದೊಡ್ಡ ವಿಪರ್ಯಾಸ, ವಿಡಂಬನವಾಗುತ್ತೆ. ಇದನ್ನು ಎಲ್ಲರೂ ಅತ್ಯಂತ ಕಾಳಜಿಯಿಂದ ಇದರ ಬಗ್ಗೆ ವಿಶೇಷ ಗಮನ ಹರಿಸಿ ಚಿಂತನೆ ಮಾಡಿ. ಇದರರ್ಥ ಕೇವಲ ನಾವು ಭಕ್ಷ್ಯಗಳನ್ನು ಕಡಿಮೆ ಮಾಡಿಸಿದರೆ ಪರೋಪಕಾರ ಆಗುವುದಿಲ್ಲ, ಆ ಉಳಿದ ಹಣವನ್ನು ಇಂತಹ ಸಜ್ಜನರಿಗೆ, ನಿಮ್ಮ ಅಕ್ಕಪಕ್ಕದಲ್ಲಿದ್ದವರು, ಕಷ್ಟದಲ್ಲಿದ್ದವರು, ತಿಳಿದವರು, ಯಾರಿಗೆ ಸಮಸ್ಯೆ ಇದೆ ಅನ್ನೋದನ್ನು ಗುರುತಿಸಿ ಆ ಉಳಿತಾಯ ಮಾಡಿದ ಹಣವನ್ನು ಅವರಿಗೆ ಕೊಟ್ಟರೆ ಆ ಹಸಿದ ಹೊಟ್ಟೆಗೆ ನೀವು ಹಾಕಿದ ತುತ್ತು ಅನ್ನದಿಂದ ನಿಮಗೆ ಸಿಗೋ ಪುಣ್ಯ, ತುಂಬಿದ ಹೊಟ್ಟೆಗೆ ನೀವು 10 ಭಕ್ಷ್ಯ ಹಾಕಿ 20 ಭಕ್ಷ್ಯ ಹಾಕಿದರೆ ಏನು ಪುಣ್ಯ ಬರಬೇಕು ಅದಕ್ಕಿಂತ 100,000 ಪಟ್ಟು ಪುಣ್ಯ. ಹಸಿದ ಹೊಟ್ಟೆಗೆ ಒಂದು ತುತ್ತು ಅನ್ನ ಸಾರು ಹಾಕಿದರೆ ಸಾಕು. ಈ ದೃಷ್ಟಿಯಲ್ಲಿ ನಾವು ನೀವು ಎಲ್ಲರೂ ಸೇರಿ ಆಲೋಚನೆ ಮಾಡೋಣ, ಸರಿಯಾದ ಹೆಜ್ಜೆಯನ್ನು ಇಡೋಣ, ತಪ್ಪು ಹೆಜ್ಜೆ ಇಡುವುದು ಬೇಡ. ಕಾರ್ಯಕ್ರಮಗಳನ್ನು ಮಾಡಿ. ಉದಾಹರಣೆಗೆ ತಿಳಿದುಕೊಳ್ಳಿ, ಮಗನ ಮದುವೆ ಮಾಡೋದಕ್ಕೆ ಹೊರಟಿದ್ದೀರಿ, ಚೆನ್ನಾಗಿ ಮದುವೆ ಮಾಡಿ, ಬಂಧು ಬಳಗ ಬರಲಿ, ಚೆನ್ನಾಗಿ ಅಡುಗೆ ಆಗಲಿ, ರುಚಿಯಾದ ಅಡುಗೆ ಆಗಲಿ, ಶುಚಿಯಾದ ಅಡುಗೆ ಆಗಲಿ, ಒಂದು ಪರಮಾವಧಿ 2 ಭಕ್ಷ್ಯ ಖಾರ ಎಲ್ಲ ಅಡುಗೆ ಎಲ್ಲ ರುಚಿಯಾದ ಚೆನ್ನಾಗಿ ಇರಬೇಕು. ಎಲ್ಲ ಬೀಗರು, ಗಂಡು ಬೀಗರು, ಹೆಣ್ಣು ಬೀಗರು ಎಲ್ಲರೂ ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿ. ಏನು ನೀವು 10 ಭಕ್ಷ್ಯಗಳನ್ನು ಮಾಡಿಸಿ ಭಾರೀ ಆಡಂಬರ, ವ್ಯರ್ಥ ಆಡಂಬರಗಳನ್ನು, ಗಂಡು ಬೀಗರ ಅಪೇಕ್ಷೆ ಪಡೋದೂ ಬೇಡ, ಜಾಸ್ತಿ ಮಾಡಲಿಕ್ಕೆ ನಮಗೆ ಶಕ್ತಿ ಇದೆ ಅಂತ ಹೆಣ್ಣು ಬೀಗರ ಜಾಸ್ತಿ ಮಾಡೋದು ಬೇಕಾಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಇಲ್ಲದೇ ಇದ್ದರೆ ಅದು ದೇವರ ಇಚ್ಛೆ. ಈ ರೀತಿ ಒಬ್ಬರಿಗೆ ಒಬ್ಬರು ಅರ್ಥ ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಇಟ್ಟುಕೊಂಡು ಚೆನ್ನಾಗಿ ವೈಭವದಿಂದ, ಅತಿಶಯ ವೈಭವ, ಅತಿರೇಕದ ವೈಭವ, ದುಂದು ವೆಚ್ಚ ಬೇಡ, ಯೋಗ್ಯವಾದ ವೈಭವದಿಂದ, ಶಾಸ್ತ್ರದ ವಿಧಿಯಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲದೇ ಇದ್ದಂತೆ ಅದರ ಕಡೆಗೆ ವಿಶೇಷ ಗಮನ ಕೊಡಿ, ಆ ವೈಭವ ಹೆಚ್ಚಾಗಲಿ. 1 ಗಂಟೆ ಮಾಡುವ ಹೋಮ 2 ಗಂಟೆ ಮಾಡಿ, 3 ಗಂಟೆ ಮಾಡಿ, ಮಂತ್ರಾರ್ಥಗಳ ಅನುಸಂಧಾನವನ್ನು ಚೆನ್ನಾಗಿ ಮಾಡಿಕೊಂಡು, ವಿವಾಹ ಉಪನಯನಾದಿ ಸಂಸ್ಕಾರಗಳಿರಬಹುದು, ಪವಮಾನಾದಿ ಹೋಮಗಳಿರಬಹುದು, ವಾಯುದೇವರ ಮಹಿಮೆ, ಭಗವಂತನ ಮಹಿಮೆ ಚೆನ್ನಾಗಿ ತಿಳಿದುಕೊಂಡು, ಮಧ್ಯ ಮಧ್ಯದಲ್ಲಿ ಅದರ ಮಹತ್ವ ಹೇಳಿ ಅಂತ ಕೇಳಿ ಭಕ್ತಿಪೂರ್ವಕವಾಗಿ ಮಾಡಿ. ಆ ಜ್ಞಾನದ ವೈಭವ ಬೆಳೆಯಲಿ, ಭಕ್ತಿಯ ವೈಭವ ಬೆಳೆಯಲಿ, ನಿಸ್ಪೃಹತೆಯ ವೈಭವ ಬೆಳೆಯಲಿ, ಅದರಿಂದ ಭಗವಂತನ ಪ್ರೀತಿಯ ವೈಭವ ಬೆಳೆಯುತ್ತೆ, ಭಗವದ್ ಅನುಗ್ರಹದ ವೈಭವ ಆಗುತ್ತೆ. ಅದು ನಿಜವಾಗಿ ಮಕ್ಕಳಿಗೂ ತಾರಕ, ನಿಮಗೂ ತಾರಕ. ಅದು 60ನೇ ವರ್ಷದ ಶಾಂತಿ ಇರ್ಬೋದು, ಇನ್ಯಾವುದೇ ಇರ್ಬೋದು, ಅಥವಾ ಬೇರೆ ಪಿತೃಕಾರ್ಯಾದಿಗಳಿರ್ಬೋದು. ಅಲ್ಲಿರುವ ವಿಧಿವಿಧಾನಗಳ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನು ಮೊದಲೇ ಪಡೆದುಕೊಳ್ಳಿ. ಕಾರ್ಯಕ್ರಮಕ್ಕಿಂತ ಮೊದಲೇ ಅಲ್ಲಿ ಬರುವ ಮಂತ್ರಗಳ ಅರ್ಥಾನುಸಂಧಾನ, ಆ ವಿಧಿವಿಧಾನಗಳ ಉದ್ದೇಶ, ಅದರ ಹಿನ್ನೆಲೆ, ಇದನ್ನೆಲ್ಲ ಚೆನ್ನಾಗಿ ತಿಳಿದುಕೊಳ್ಳಿ. ಆ ಸಂದರ್ಭದಲ್ಲಿ ಅನುಸಂಧಾನಪೂರ್ವಕವಾಗಿ ಶ್ರದ್ಧೆಯಿಂದ ಮಾಡಿ. ಈ ತರಹದ ವೈಭವ ಬೆಳೆಯಲಿ, ಇದು ಆರೋಗ್ಯಕರ, ಇದರಿಂದ ಎಲ್ಲರಿಗೂ ಕ್ಷೇಮ. ಅನಾವಶ್ಯಕವಾದಂತಹ ಭಕ್ಷ್ಯಭೋಜ್ಯಾದಿಗಳಿಗೆ ಅಥವಾ ಅತಿಯಾದ ಉಡುಪು ತೊಡುಪುಗಳಿಗೆ ಹೆಚ್ಚಿನ ಹಣವನ್ನು ವೆಚ್ಚ ಮಾಡದಂತೆ ಅದನ್ನು ಇಂಥವರಿಗೆ ಹಾಕಿದರೆ ಬಹಳ ಉತ್ತಮವಾದ ಕಾರ್ಯ. ಇದು ಈ ಕೊರೋನಾ ಎಫೆಕ್ಟ್ ಇರೋ ಕೆಲವು ದಿನಗಳವರೆಗೆ ಮಾತ್ರ ಅಂತೂ ನನ್ನ ಅಭಿಪ್ರಾಯವಲ್ಲ, ಮುಂದಾದರೂ ಕೂಡ ಅವಶ್ಯಕವಿದ್ದಷ್ಟು ಖರ್ಚು ಮಾಡಿ ಇನ್ನುಳದದ್ದನ್ನು ಅನೇಕ
ಮಠಮಾನ್ಯಗಳು ಅನೇಕ ಯತಿಗಳು ಅನೇಕ ಮಠಮಾನ್ಯಗಳು ಸತ್ಕಾರ್ಯಗಳನ್ನು ಬೇಕಾದಷ್ಟು ಮಾಡ್ತಾ ಇದ್ದಾರೆ. ಗೋಶಾಲೆಗಳಿವೆ, ಶಿಕ್ಷಣ ಸಂಸ್ಥೆಗಳಿವೆ, ವಿದ್ಯಾಪೀಠಗಳಿವೆ, ಇನ್ನನೇಕ ವಿಧವಾದಂತಹ ಪರೋಪಕಾರ ಮಾಡುವಂತಹ ಅನೇಕ ಸಂಘ ಸಂಸ್ಥೆಗಳಿವೆ, ಗ್ರಂಥ ಪ್ರಕಾಶನ ಇದೆ, ವಿದ್ವಾಂಸರ ಪೋಷಣೆ ಇದೆ, ಉಚಿತ ವಿವಾಹ, ಅನೇಕ ಬಡವರಿಗಾಗಿ ಉಚಿತ ವಿವಾಹ, ಶ್ರೀಮಂತಿಕೆ ಇದೆ. ಭಾರೀ ಶ್ರೀಮಂತಿಕೆಯಿಂದ ಅದ್ಭುತವಾದ ಕೋಟಿಗಟ್ಟಲೆ ಖರ್ಚು ಮಾಡಿ ವಿವಾಹ ಮಾಡತಕ್ಕಂತಹ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದರೆ ಅದೇ ಖರ್ಚಿನೊಳಗೆ ಒಂದು 10-20 ಉಚಿತ ವಿವಾಹಗಳನ್ನು ಅವನು ಮಾಡಬಲ್ಲ. ಅಷ್ಟು ಖರ್ಚನ್ನು ಒಂದು ಮದುವೆಗೆ ಮಾಡಿ ಮುಗಿಸಿರ್ತಾನೆ. ಇನ್ನು 10 ಜನ ಅದೇ ಹಣದೊಳಗೆ ಉಚಿತ ವಿವಾಹ ಮಾಡಿಕೊಟ್ರೆ ಇಡೀ ಜೀವನ ಇವನ ಉಪಕಾರವನ್ನು ಸ್ಮರಣೆ ಮಾಡ್ತಾರೆ. ಅವರು ಸುಖವಾಗಿದ್ದುದರ ಪುಣ್ಯ ಇವನಿಗೆ ಬರುತ್ತೆ. ಈ ತರಹದ ಒಂದು ಆಲೋಚನೆ, ತನ್ನ ಮಗನ ಉಪನಯನ ಚೆನ್ನಾಗಿ ಮಾಡಲಿ, ಆದರೆ ಅದಲ್ಲಿ ಅದೇ ಖರ್ಚಿನೊಳಗೆ ಉಚಿತ ಉಪನಯನಗಳನ್ನು ಇನ್ನು 4 ಬಡ ಮಕ್ಕಳಿಗೆ ಸೇರಿಸಿಕೊಂಡು ತಾನು ಮಾಡಿದರೆ, ಅಥವಾ ಅವರು ಮಾಡುವಲ್ಲೇ ತಾನು ಖರ್ಚು ಕೊಟ್ಟರೆ ಅವರು ಮುಂದೆ ಸಂಸ್ಕಾರವಂತರಾಗಿ ಗಾಯತ್ರಿ ಜಪವನ್ನು ಮಾಡಿ ಬ್ರಾಹ್ಮಣ್ಯವನ್ನು ಉಳಿಸಿಕೊಂಡು ಧರ್ಮ ಮಾರ್ಗದಲ್ಲಿ ಇದ್ದರೆ ಏನು ಪುಣ್ಯವೋ ಆ ಪುಣ್ಯದೊಳಗೆ ಶ್ರೇಯಸ್ಸು ಇವನಿಗೂ ಬರುತ್ತೆ, ದೊಡ್ಡದಾದಂತಹ ಶ್ರೇಯಸ್ಸು. ಈ ಎಲ್ಲ ದೃಷ್ಟಿಯಿಂದ ಇದನ್ನು ಕೂಲಂಕಷವಾಗಿ ಆಲೋಚನೆ ಮಾಡಿ, ತನಗೆ ಒಬ್ಬ ಮಗ ಅಂದರೆ 4 ಜನ ಮಕ್ಕಳು ಅಂತ ತಿಳಿದುಕೊಳ್ಳಲಿ, ಒಬ್ಬ ಮಗನ ಮದುವೆಯ ಜೊತೆಗೆ ಇನ್ನು 3 ಜನರ ಮದುವೆಯು ನಾನು ಮಾಡಬೇಕಾದದ್ದು ನನ್ನ ಕರ್ತವ್ಯ ಅಂತ, ಕನಿಷ್ಠ 2 ಮಕ್ಕಳ ಅಂತಾದರೂ ತಿಳ್ಕೊಳ್ಳಿ, ಇರೋದು ಒಬ್ಬ ಮಗ ಆದರೆ 2 ಮಕ್ಕಳು ಅಂತ ತಿಳ್ಕೊಳ್ಳಿ, ಒಬ್ಬನ ಮದುವೆ ತಾನು ಮಾಡೋದರೊಳಗೆ ಇನ್ನೊಬ್ಬನ ಖರ್ಚನ್ನು ಮಾಡಲಿ, ಒಬ್ಬನ ಮುಂಜಿ ಮಾಡೋದರೊಳಗೆ ಇನ್ನು 4 ಜನರ ಉಪನಯನ ಮಾಡಲಿ. ಈ ತರಹದ ಒಂದು ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಮಾಡುವ ಸತ್ಕಾರ್ಯಗಳಲ್ಲಿ ಶ್ರದ್ಧಾ, ಭಕ್ತಿ, ಮಂತ್ರ, ಅನುಸಂಧಾನ, ಭಕ್ತಿ ಇವುಗಳು ಹೆಚ್ಚಾಗಿ ಅನಾವಶ್ಯಕ ಖರ್ಚುಗಳನ್ನು ಕಡಿಮೆ ಮಾಡಿ ಅದರ ಸದ್ವಿನಿಯೋಗ ಸದುಪಯೋಗ ಮಾಡಬೇಕು. ಇದು ಅಲ್ಲಲ್ಲಿರುವಂತಹ ನಮ್ಮ ಶಾಖೆಯ ವ್ಯವಸ್ಥಾಪಕರು ಬಂದಂತಹ ಸಜ್ಜನರಿಗೆ ಸಲಹೆ ಸೂಚನೆಗಳನ್ನು ಕೊಟ್ಟು ತಿಳುವಳಿಕೆಯನ್ನು ಹೇಳಿ, ಇದನ್ನು ಒತ್ತಾಯದಿಂದ ಮಾಡಿಸ್ಲಿಕ್ಕಾಗುವುದಿಲ್ಲ, ತಿಳುವಳಿಕೆಯನ್ನು ಹೇಳಿ ಮಾಡಿಸಿ ಆದಷ್ಟು ಅನಾರೋಗ್ಯಕರವಾದಂತಹ ಭಕ್ಷ್ಯಗಳನ್ನು ಮಾಡಿಸುವುದು ಬೇಡ. ಸಾಧ್ಯವಾದಷ್ಟು ಸಕ್ಕರೆ, ಮೈದಾ ಇವುಗಳನ್ನು ಕಡಿಮೆ ಮಾಡಿ, ಅವುಗಳಿಂದ ಆರೋಗ್ಯದ ಹಾನಿಯಾಗತ್ತೆ ಅಂತ ಸಾಕಷ್ಟು ವೈದ್ಯರ ಸೂಚನೆ ಇದೆ. ಮೈದಾದಿಂದ ಮಾಡುವ ಭಕ್ಷ್ಯಗಳನ್ನು ಬಿಡುವುದು ಅತ್ಯುತ್ತಮ. ಸಕ್ಕರೆಯಿಂದ ಮಾಡುವ ಭಕ್ಷ್ಯಗಳನ್ನು ಆದಷ್ಟು ಕಡಿಮೆ ಮಾಡಿ, ಪ್ರಾಚೀನ ಪದ್ಧತಿಯಂತೆ ಕಡಿಮೆ ಭಕ್ಷ್ಯಗಳು, ಕಡಿಮೆ ಶುದ್ಧವಾದ ಭಕ್ಷ್ಯಗಳು, ಆರೋಗ್ಯಕರವಾದಂತಹ ಭಕ್ಷ್ಯಗಳನ್ನು ಮಾಡಿಸಿ ಅದೇ ಉಳಿತಾಯದಲ್ಲಿ ಆರೋಗ್ಯವೂ ಚೆನ್ನಾಗಿರುತ್ತೆ, ಇನ್ನನೇಕ ಬಡ ಜನರಿಗೆ ಸಹಾಯ ಮಾಡೋದಕ್ಕೂ ಸಾಧ್ಯವಾಗುತ್ತೆ. ಇದು ಕೇವಲ ಉಪನಯನ ವಿವಾಹಾದಿಗಳಿಗೆ ಮಾತ್ರ ಸಂಬಂಧಪಟ್ಟದ್ದು ಅಂತ ತಿಳಿಯಬೇಡಿ. ನಮ್ಮನ್ನು ಕರೆಸಿದಾಗ ಸಂಸ್ಥಾನದ ಪೂಜೆ ಭಿಕ್ಷೆಯನ್ನು ಮಾಡಿಸಿ ವೈಭವದಿಂದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಅಪೇಕ್ಷೆ ಇಟ್ಟವರಿಗೂ ಇದು ಸೂಚನೆ. ಮಿತವಾದ ಭಕ್ಷ್ಯಗಳು, ಮಿತವಾದ ಆಹಾರ, ಯೋಗ್ಯವಾದ, ಹಿತವಾದ, ವಿಹಿತವಾದ ಆಹಾರವನ್ನು ಮಾಡಿ ರಾಮದೇವರ ಸೇವೆಯನ್ನು ಮಾಡಿದರೆ ಸಾಕು. ಅದಕ್ಕೂ ಹೆಚ್ಚಿನ ದುಂದು ಖರ್ಚು ಮಾಡದೆ ಸತ್ಕಾರ್ಯಗಳಿಗೆ ಅದರ ಉಪಯೋಗ ಆಗುವಂತೆ ನೀವು ಮಾಡುವುದು ಅತ್ಯಂತ ಶ್ರೇಯಸ್ಕರವಾದದ್ದು. ಈ ದೃಷ್ಟಿಯಲ್ಲಿ ಸಕಲ ಸಜ್ಜನರು ಕೂಡ ಗಂಭೀರವಾಗಿ ಆಲೋಚನೆ ಮಾಡಿ, ಲಾಕ್ಡೌನ್ ಮುಗಿಯೋ ಮೊದಲೇ ಇದನ್ನು ಹೇಳೋದಕ್ಕೆ ಕಾರಣ ನೀವು ಗಂಭೀರವಾಗಿ ಮನೆಯಲ್ಲಿ ಏಕಾಂತದಲ್ಲಿ ಇದರ ಬಗ್ಗೆ ಚೆನ್ನಾಗಿ ಆಲೋಚನೆ ಮಾಡಿ ನಿರ್ಣಯವನ್ನು ತೆಗೆದುಕೊಂಡು ಕಾರ್ಯಕ್ರಮಗಳನ್ನು ಶುರು ಮಾಡುವ ಸಂದರ್ಭದಲ್ಲಿ ಈ ನಿರ್ಣಯದೊಂದಿಗೆ ಕಾರ್ಯಕ್ರಮಗಳನ್ನು ಪ್ರಾರಂಭ ಮಾಡುವುದಕ್ಕೆ ಅನುಕೂಲವಾಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಈ ಸೂಚನೆಯನ್ನು ಕೊಡಲಾಗಿದೆ. ಹರಿವಾಯು ಗುರುಗಳು ನಿಮಗೆಲ್ಲ ಪ್ರೇರಣೆಯನ್ನು ಮಾಡಿ ಸತ್ಕಾರ್ಯಗಳನ್ನು ಮಾಡಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತೇವೆ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.